ಅಖಿಲ ಯಾಕೆ ಗಾಬರಿ ಆಗ್ತಿದ್ಯಾ? ವೀರಯ್ಯನ ಜೊತೆ ಆದಿತ್ಯ ಮಾತಾಡ್ತಿದ್ದಂತನಾ? ಏನಾಗಿದೆ ಈ ವೀರಣ್ಣನಿಗೆ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾರೆ? ಮೊದಲು ಅವ್ರ ತಂಗಿ ಲಕ್ಷ್ಮಿ ವಿಷಯದಲ್ಲಿ ದ್ವೇಷ ಸಾಧಿಸಿದ್ರು, ಆಮೇಲೆ ಜನನಿ ಪ್ರೀತು ವಿಷಯದಲ್ಲಿ ನಮ್ ಜೊತೆ ಜಗಳಕ್ಕಾದ್ರು, ಈಗ ಅನಗತ್ಯವಾಗಿ ವಿನಾ ಕಾರಣ ತಮಗ್ ಸಂಬಂಧ ಇಲ್ಲದೆ ಹೋದ್ರು ಆದಿತ್ಯ ಪಾರ್ವತಿ ವಿಷಯದಲ್ಲಿ ಮೂಗ್ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಒಂದು ಧೈರ್ಯ ಏನಪ್ಪ ಅಂತಂದ್ರೆ, ನಮ್ಮ ಆದಿ ಅವರೆಷ್ಟೇ ಪ್ರಯತ್ನ ಪಟ್ಟರು ಅವನ ಮನಸ್ಸನ್ನ ಮಾತ್ರ ದೃಢವಾಗಿ ಇಟ್ಕೊಂಡಿದ್ದಾನೆ, ಸ್ಥಿರವಾಗಿ ಇದ್ದಾನೆ. ಅವನು ಪುಟಕ್ಕಿಟ್ಟ ಚಿನ್ನ ಎಷ್ಟೇ ಬಡದ್ರು ಹೊಡೆದ್ರು ತಟ್ಟಿದ್ರು ಉಜ್ಜಿದ್ರು ಚಿನ್ನದ ಹೊಳಪು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅಂಥ ಹುಡುಗ ನಮ್ಮ ಆದಿ. ವೀರಣ್ಣ ಎಷ್ಟೇ ಪ್ರಯತ್ನ ಪಟ್ಟರು ಅವನ ಮನಸ್ಸನ್ನ ಬದಲಾಯಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗೆ ಅರಸನ ಕೋಟೆಯ ಘನತೆ, ಆದಿಯ ವ್ಯಕ್ತಿತ್ವ ಮತ್ತು ನನ್ನ ಮನಸ್ಸಿನಲ್ಲಿ ಯಾವುದನ್ನು ಬದಲಾಯಿಸೋದಕ್ಕೆ ಅವರಿಂದ ಸಾಧ್ಯ ಇಲ್ಲ. ನೋಡಿದ್ರ ಅಸ್ತು ದೇವತೆಗಳು ತಥಾಸ್ತು ಅಂತ ಹೇಳ್ತಾ ಇವೆ. ಹೌದು, ಆದಿತ್ಯ ಪಾರ್ವತಿನ ಮದುವೆ ಆಗೋದನ್ನ ಯಾರಿಂದಲೂ ತಪ್ಪಿಸೋಕಾಗಲ್ಲ. ಅವ್ರ ಪ್ರೀತಿಗೆ 1000 ಅಗ್ನಿ ಪರೀಕ್ಷೆ ಬರಬಹುದು, ಆದ್ರೆ ಅದೇ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋದು ಪಾರ್ವತಿಗೇನೆ. ಅವನ ಮನಸ್ಸು ಯಾವತ್ತಿದ್ರೂ ಪಾರ್ವತಿಗೇನೆ. ಅವಳನ್ನ ಪ್ರೀತಿಸಿದಾನೆ, ಎಲ್ಲರ ಸಮ್ಮುಖದಲ್ಲಿ ಅವಳನ್ನೇ ಮದುವೆ ಆಗ್ತಾನೆ. ರಘು, ನೀವು ಏನಾದ್ರೂ ಹರಿಸ್ಕೊಂಡ್ರ? ಗಂಟೆ ಶಬ್ದ ಕೇಳಿಸ್ತಿದ್ದ ಹಾಗೆ ನಿಮ್ ಮುಖದಲ್ಲಿ ನಗು ಕಾಣಿಸ್ತು, ಅದಕ್ಕೆ ಕೇಳ್ತಿದ್ದೀನಿ. ಹಾ ಅಖಿಲ, ನಮ್ಮ ಆದಿತ್ಯನ ಒಳ್ಳೇದಾಗ್ಲಿ, ಅವನು ಅನ್ಕೊಂಡ ಹಾಗೆ ಮದುವೆ ನಡೀಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂಡೆ. ಬಿಡು, ತಿಳಿದೋ ತಿಳಿದೇನೋ ಅವ್ರಿಗೆ ಮದುವೆ ಆಗಿದೆ, ಅದಕ್ಕೆ ನೀನೇ ಸಾಕ್ಷಿ. ಅವಳು ಕುತ್ತಿಗೆಯಲ್ಲಿ ಆದಿತ್ಯ ಕಟ್ಟಿರೋ ತಾಳಿ ಇನ್ನೂ ಇದೆ. ತಾಳಿಯ ಮಹತ್ವ ಈ ಜಗತ್ತಿಗೆ ಹೇಳ್ಕೊಡ್ಬೇಕಲ್ವಾ ನಾವೆಲ್ಲ? ಭಗವಂತ ನಿನ್ನ ಕಣ್ಣಿರ್ಬೇಕಲ್ವೇನು? ಸುಳ್ಳಾಗ್ಬೋದೇನು? ಒಂದು ಹೆಣ್ಣಿನ ಕೊರಳಲ್ಲಿ ತಾಳಿ ಇರೋವಾಗ ಆದಿತ್ಯ ಇನ್ನೊಂದು ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟೋದು ನ್ಯಾಯನ ಪ್ರಭು? ಅಧರ್ಮ ಅಲ್ವಾ ಅದು? ಅದನ್ನ ತಡಿಬೇಕಾದ್ರು ನಿನ್ನ ಕರ್ತವ್ಯ ಅಲ್ವಾ? ಅದು ಬಿಟ್ಟು ಪ್ರತಿ ಹೆಜ್ಜೆಯಲ್ಲೂ ವೀರಯ್ಯನಿಗೆ ಸೋಲಾಯಿತು ಅಂದ್ರೆ ಅಖಿಲಾಂಡೇಶ್ವರಿ ಅಂತವ್ರು ಲಕ್ಷಾಂತರ ಜನ ಈ ಭೂಮಿಯಲ್ಲಿ ಹುಟ್ಕೋತಾರೆ, ಅವ್ರು ಮೆರಿತಾ ಇರ್ತಾರೆ. ನನ್ನ ಮನವಿ ಇಷ್ಟೇ, ಪಾರ್ವತಿ ಜೀವನದಲ್ಲಿ ಎದ್ದಿರೋ ಬಿರುಗಾಳಿನ ತಣ್ಣ, ಅವಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ, ಅವಳಿಗೆ ಒಳ್ಳೇದು ಮಾಡು, ಅವಳಿಗೆ ಒಳ್ಳೇದು ಮಾಡು, ಒಳ್ಳೇದು ಮಾಡು. ಒಂದು ಹೆಣ್ಣಿನ ಮಾತಿಗಿಂತ ಮೌನವೇ ಅಪಾಯ, ಮೌನವೇ ಅಪಾಯ. ಆ ಮೌನ ಇದೆಯಲ್ಲ, ರಾಜ್ಯಗಳನ್ನ ನಾಶ ಮಾಡಿರೋ ಉದಾಹರಣೆ ಇದೆ. ಪಾರ್ವತಿ, ಇನ್ನೆಷ್ಟು ದಿನ ಇದೇ ರೀತಿ ನಾಟಕ ಆಡಬೇಕು ಅಂತಿದ್ಯಾ ನೀನು? ನಾನು ಏನ್ ನಾಟಕ ಮಾಡ್ತಾ ಇದ್ದೀನಿ ಬುದ್ಧಿ? ಹಾಗಾದ್ರೆ ನೀನ್ ಮಾಡ್ತಿರೋದು ಏನು ಅಂತ ಅನ್ಕೊಂಡಿದ್ಯಾ? ಏನಂತ ಅನ್ಕೊಂಡಿದ್ಯಮ್ಮ? ನೀನ್ ನಾಟಕ ಮಾಡ್ತಿಲ್ಲ, ಪ್ರಾಮಾಣಿಕವಾಗಿ ಇರೋದೇ. ಆದ್ರೆ ಆದಿತ್ಯ ಕಟ್ಟಿರೋ ತಾಳಿ ನಿನ್ ಕುತ್ತಿಗೆ ಒಳಗೆ ಯಾತಕ್ಕೆ ತೆಗೆದು ಬಿಸಾಕೋದನ್ನ? ನನ್ ಕುತ್ತಿಗೆಗೆ ಯಾರು ತಾಳಿ ಕಟ್ಟಿದ್ರೋ
ಅವರೇ ಆ ತಾಳಿನ ಕಿತ್ತಾಕ್ಲಿ, ನಾನ್ ಯಾಕೆ ಕಿತ್ತಾಕ್ಬೇಕು? ನಾನ್ ಹೋಗಿ ಅವ್ರ ಹತ್ರ ಏನಾದ್ರೂ ಕೇಳ್ಕೊಂಡಿದ್ನ ನನಗ್ ತಾಳಿ ಕಟ್ಟಿ ಅಂತ. ಯಾವ್ದೋ ಒಂದ್ ಶೂಟಿಂಗ್ ಅಲ್ಲಿ ಅವ್ರು ನನಗ್ ತಾಳಿ ಕಟ್ಟಿದ್ರು ಅಂದ್ ಮಾತ್ರಕ್ಕೆ ಅವ್ರು ನನಗ್ ಗಂಡ ಆಗೋಗ್ತಾರ? ಎಷ್ಟೋ ಸಿನಿಮಾಗಳಲ್ಲಿ ಹುಡುಗ ಹುಡುಗಿ ತಾಳಿ ಕಟ್ಟೋದನ್ನ ನೋಡಿದೀವಿ, ಹಾಗ ಅಂದ್ ಮಾತ್ರಕ್ಕೆ ಅವರಿಬ್ರು ಗಂಡ ಹೆಂಡತಿ ಆಗ್ಬಿಡ್ತಾರ? ಹಾಗಿರೋದಕ್ಕೆ ಅವರಿಂದ ಸಾಧ್ಯನಾ? ಇಲ್ಲ ಅಲ್ವಾ? ಸತ್ಯವಂತರು ಇನ್ನೂ ಭೂಮಿ ಮೇಲೆ ಬದುಕಿದ್ದಾರೆ ಅಂತ ಬಹಳಷ್ಟು ಮಹನೀಯರು ಹೇಳ್ತಾ ಇದ್ರು. ನಾನು ಕಣ್ಣಾರೆ ನೋಡ್ಬಿಟ್ಟೆ. ಸತ್ಯನ ತಲೆ ಮೇಲೆ ಹೊಡೆದಾಗೆ ಎಷ್ಟು ಧೈರ್ಯವಾಗಿ ಮಾತಾಡ್ತೀಯಲ್ಲ ನೀನು. ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೋಡೋಣ. ಆದಿತ್ಯ ನಿನ್ ಕುತ್ಕೇಲಿ ತಾಳಿ ಕಟ್ಟಿರೋ ಸತ್ಯ ಅಖಿಲಾಂಡೇಶ್ವರಿಗೆ ಗೊತ್ತಿದೆ. ಆಕೆ ಗೊತ್ತಿಲ್ದೆ ಇರೋ ತರ ನಾಟಕ ಆಡ್ತಿದ್ದಾಳೆ. ಇಲ್ಲ ಬುದ್ಧಿ, ಅಮ್ಮಂಗ್ ಒಂದ್ ಕಿಂಚಿತ್ ಸತ್ಯನೂ ಗೊತ್ತಿಲ್ಲ. ಹಾಗಾದ್ರೆ ನೀನ್ ಮೋಸ ಮಾಡ್ತಿದ್ಯಾ ತಾನೆ? ಸುಮ್ಮನೆ ಅಖಿಲಾಂಡೇಶ್ವರ ಮೇಲೆ ಕೋಪ ಮಾಡ್ಕೊತಾ ಇದ್ದೀನಿ, ಆದಿತ್ಯನ ಮೇಲೆ ಕೋಪ ಮಾಡ್ಕೊತಾ ಇದ್ದೀನಿ. ಸರಿ ಇದ್ದಾರೆ ಅವರಿಬ್ಬರು, ಯಾಕೆಂದ್ರೆ ಹುಡುಗ ನಿನ್ನ ಹತ್ರ ಭಿಕ್ಷೆ ಬೇಡಿದ್ದಾನೆ. ಭಿಕ್ಷೆ ನೀ ತಿರಸ್ಕಾರ ಮಾಡಿದ್ಯಾ ಅವನ್ನ? ಗೋ ಮಗಳೇ, ನಿನಗೆ ಇಷ್ಟೊಂದು ಹಠ ಇರಬೇಕಾದ್ರೆ ನನಗೆಷ್ಟಿರಬೇಕು? ನೀನು ಒಪ್ಪೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಕೈ ಕಟ್ಟಿ ಕೂತ್ಕೊಂಡಿರೋದಕ್ಕೆ ನಾನು ಅರಸನ ಕೋಟೆ ದಾಸಯ್ಯ ಅಲ್ಲ, ರಣಕಲ್ಲು ವೀರಯ್ಯ ದೇವ, ವೀರಯ್ಯ ದೇವ. ನಿನಗೆ 30 ನಿಮಿಷ ಸಮಯ ಕೊಡ್ತಾ ಇದ್ದೀನಿ, ಕೇವಲ 30 ನಿಮಿಷ. ಯಾತಕ್ಕೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನೀನ್ ಹೇಗೆ ನಿನ್ ತಂದೆ ಹತ್ರ ಆದಿತ್ಯನಿಗೂ ನನಗೂ ಪ್ರೀತಿ ಇತ್ತು, ಮದುವೆ ಆಗಿದೆ, ತಾಳಿ ಕಟ್ಟಿದ್ದಾನೆ, ನನ್ನ ಕೊರಳಲ್ಲಿ ತಾಳಿ ಇದೆ ಅನ್ನೋ ಸತ್ಯ ಒಪ್ಕೊಂಡ್ಯಾವ್? ಅದೇ ತರ ಅಖಿಲಾಂಡೇಶ್ವರ ಎದುರುಗೋಗಿ ನಿಂತ್ಕೋ. ನಡೆದಿರೋ ಸತ್ಯನೆಲ್ಲ ನೀನ್ ಈ ಕೂಡಲೇ ಒಪ್ಕೊಳ್ಬೇಕು. ಒಪ್ಕೊಳ್ಬೇಕು. ನೀನ್ ಒಪ್ಕೊಂಡ್ಮೇಲೆ ಆಮೇಲೆ ಈ ಸತ್ಯ ಹೇಳು. ಈಗ ನನಗೆ ಹೇಳಿದೆಲ್ಲ ಆತರ, ನನ್ ತಿಳುವಳಿಕೆ ಇಲ್ದಿರೋ ವಯಸ್ಸಲ್ಲಿ ಪ್ರೀತಿ ಬಂತು, ಈಗ ತಿಳುವಳಿಕೆ ಬಂದಿದೆ, ನಾನ್ ತ್ಯಾಗ ಮಾಡ್ತಾ ಇದ್ದೀನಿ, ನನಗೆ ಇಷ್ಟ ಇಲ್ಲ, ನನಗೆ ಗೊತ್ತಿಲ್ಲದೆ ಏನೋ ತಾಳಿ ಕಟ್ಬಿಟ್ರು, ನನಗೆ ಇಷ್ಟ ಇಲ್ಲ, ನಾನು ಬಿಟ್ಬಿಡ್ತೀನಿ ಅಂತ. ಅದಾದ್ಮೇಲೆ ಅಖಿಲಾಂಡೇಶ್ವರಿ ಕ್ಷಮಿಸ್ತಾಳು ಬೈತಾಳೋ ಅದು ಅವಳ ಹಣೆ ಬರ. ಆದ್ರೆ ನೀನಂತೂ ಈ ಕೂಡ್ಲೆ ಹೋಗಿ ಒಪ್ಕೊಳ್ಳೇಬೇಕು. ಏನೇ ಮಾಡಿದ್ರು ಅಖಿಲ್ ಅಮ್ಮನ ಹತ್ರ ನಾನು ಈ ವಿಷಯ ಹೇಳೋದಿಲ್ಲ. ಹಾಗಾದ್ರೆ ನಿನ್ನ ಪ್ರಾಣ ಇರೋವರೆಗೂ ನೀನು ಪ್ರೀತಿಯಿಂದ ಗೌರವದಿಂದ ಭಕ್ತಿಯಿಂದ ನೋಡುವಂತ ಆ ನಿನ್ನ ದೇವರು ಅಖಿಲಾಂಡೇಶ್ವರಿಗೆ ಮೋಸ ಮಾಡ್ತಾನೆ ಇರ್ತೀಯ ಪಾರ್ವತಿ. ಪದೇ ಪದೇ ನಾನು ಮೋಸ ಮಾಡ್ತಿದ್ದೀನಿ ಅಂತ ಚುಚ್ಚಿ ಚುಚ್ಚಿ ಹೇಳ್ಬೇಡಿ ಬುದ್ಧಿ. ಅಖಿಲಮ್ಮಂಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ನನ್ನ ಯಜಮಾನರ ಸತ್ಯ ಅವ್ರ ಹತ್ರ ಹೇಳೋದಿಲ್ಲ. ಪಾರ್ವತಿ, ಯಾವುದೇ ಕಾರಣಕ್ಕೂ ನಿನ್ನನ್ನು ತಪ್ಪಿಸ್ಕೊಳ್ಳಕ್ ಬಿಡೋದಿಲ್ಲ ನಾನು. ನೀನು ಹೋಗ್ತೀಯ ಅಖಿಲಾಂಡೇಶ್ವರಿ ಎದುರುಗಡೆ, ನೀನೇ ನಿನ್ ಬಾಯಾರ ಸತ್ಯನೆಲ್ಲ ಒಪ್ಕೊಳ್. ಒಂದು ವೇಳೆ ನೀನೇನಾದ್ರೂ ಒಪ್ಕೊಂಡಿಲ್ಲ, ನಾನ್ ಬರ್ತೀನಿ, ಅಖಿಲಾಂಡೇಶ್ವರಿ ಎದುರು ನಿಂತ್ಕೋತೀನಿ, ನಾನ್ ಹೇಳ್ತೀನಿ. ನೀವಿಬ್ರು ಪ್ರೀತಿ ಮಾಡಿದ್ದನ್ನು ಹೇಳ್ತೀನಿ, ಆದಿತ್ಯ ನಿನ್ ಕೊಕ್ಕೆ ತಾಳಿ ಕಟ್ಟಿದ್ದನ್ನು ಹೇಳ್ತೀನಿ. ಅಖಿಲಾಂಡೇಶ್ವರಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅಂತ ಇಟ್ಕೋ. ಈಗ ನಿನ್ ಕುತ್ಕೆಯಲ್ಲಿರೋ ತಾಳಿನ ತೆಗೆದು ದೇವರ ಸನ್ನಿಧಾನದಲ್ಲಿ ಆಕೆಗೆ ಸಾಕ್ಷಿಯಾಗಿ ತೋರಿಸ್ತೀನಿ.
ನಡೆದಿರೋ ಸತ್ಯನೆಲ್ಲ ನೀನ್ ಈ ಕೂಡಲೇ ಒಪ್ಕೊಳ್ಬೇಕು. ನೀವಿಬ್ರು ಪ್ರೀತಿ ಮಾಡಿದ್ದನ್ನು ಹೇಳ್ತೀನಿ, ಆದಿತ್ಯ ನಿನ್ ಕುತ್ಕೆ ತಾಳಿ ಕಟ್ಟಿದ್ದನ್ನು ಹೇಳ್ತೀನಿ. ಈಗ ನಿನ್ ಕುತ್ಕೆಯಲ್ಲಿರೋ ತಾಳಿನ ತೆಗೆದು ದೇವರ ಸನ್ನಿಧಾನದಲ್ಲಿ ಆಕೆಗೆ ಸಾಕ್ಷಿಯಾಗಿ ತೋರಿಸ್ತೀನಿ. ದೇವ್ರೇ, ಸ್ವಂತ ಇಕ್ಕಟ್ಟಿಗೆ ಸಿಲುಕಿಸ್ತಾ ಅಖಿಲಮ್ಮನ್ ಮುಂದೆ ಸತ್ಯ ಒಪ್ಕೋ ಅಂತ ಬುದ್ಧಿ ಅವ್ರು ಹೇಳ್ತಿದಾರೆ. ಆದ್ರೆ ಒಪ್ಕೊಂಡ್ರೆ ಅಖಿಲಮ್ಮನ್ ಮನ್ಸಿಗೆ ಎಷ್ಟು ನೋವಾಗಲ್ಲ, ಯಜಮಾನ್ರ ಬಗ್ಗೆನೂ ತಪ್ಪು ತಿಳ್ಕೊಳಲ್ವಾ? ಏನ್ ಮಾಡ್ಲಿ? ಹೇ ಅರುಣಾಚಲೇಶ್ವರ, ಈ ಮಕ್ಕಳಿಬ್ರು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಈ ಪ್ರೀತಿನ ಯಾರು ಅರ್ಥನೆ ಮಾಡ್ಕೋತಿಲ್ವಲ್ಲ. ಇದನ್ನ ಕಿರಾಂಡೇಶ್ವರಿಗೆ ಬೇಕಾದ್ರೂ ಗೊತ್ತು ಮಾಡ್ಬೇಕಲ್ಲ. ನೀನೇನಾದ್ರೂ ಪವಾಡ ಮಾಡಬೇಕು. ನೀನೇ ಅಲ್ಲಿ ತನಕ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ, ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ಅಪ್ಪ, ಇದನ್ನ ಪರೀಕ್ಷೆ ಅನ್ಕೋಬೇಕು, ನನ್ನ ಅಸಹಾಯಕತೆ ಅನ್ಕೋಬೇಕು, ನನಗೆ ಗೊತ್ತಾಗ್ತಾ ಇಲ್ಲ ಅಪ್ಪ. ಯಾಕಪ್ಪ ದೇವ್ರು ನನ್ನ ಇಷ್ಟ ಆಟ ಆಡಿಸ್ತಾ ಇದ್ದಾನೆ? ಎಲ್ಲೋ ಹುಟ್ಟು ಬೆಳೆದ ಪಾರ್ವತಿ ನಮ್ಮ ಮನೆಗೆ ಬರ್ತಾಳೆ, ನನಗೆ ಗೊತ್ತಿಲ್ಲದಂಗೆ ನನ್ಗೆ ಅವಳ ಮೇಲೆ ಆಸಕ್ತಿ ಬೆಳೆಯುತ್ತೆ, ಅವಳು ಇಷ್ಟ ಆಗ್ತಾ ಹೋಗ್ತಾಳೆ, ಅದಕ್ಕೆ ಸ್ನೇಹ ಅನ್ನೋ ಹೆಸರು ಕೊಡ್ತೀನಿ. ಅವಳೇ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾಗುತ್ತೆ, ಆಮೇಲೆ ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ, ಪಾರ್ವತಿನೂ ನನ್ನ ಹತ್ಯಾಗ ಹಚ್ಕೊಳ್ತಾಳೆ.
ಆಮೇಲೆ ಅವಳೆ ನೀನ್ ಬೇಡ ಅಂತ ನನ್ನಿಂದ ದೂರ ಹೋಗ್ತಾಳೆ. ಅವಳ ತ್ಯಾಗಕ್ಕೆ ನನ್ನ ಅಮಾಯಕ ಪ್ರೀತಿ ಬಲಿಯಾಗುತ್ತೆ. ಇಷ್ಟ ಇಲ್ಲದೆ ಇದ್ರು ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಪಾರ್ವತಿ ಮೇಲಿನ ಪ್ರೀತಿ ನನಗೊಂದು ಸ್ವಲ್ಪನೂ ಕಮ್ಮಿ ಆಗಲ್ಲ. ಇವತ್ ನೋಡಿದ್ರೆ ಪಾಣಿಗ್ರಹಣ ಆಗಿದೆ, ಇದಕ್ಕೆಲ್ಲ ಏನ್ ಅರ್ಥ ಅಪ್ಪ? ಖಂಡಿತ ಅರ್ಥ ಇದೆ ಮಗನೆ. ಸಾಕ್ಷಾತ್ ಶಿವ ಪಾರ್ವತಿ ಮದುವೆ ಆದ ಗಳಿಗೆಯಲ್ಲಿ ನಿನ್ನ ಪಾರ್ವತಿ ಪಾಣಿಗ್ರಹಣ ಆಗಿದೆ. ಅದರ ಅರ್ಥ ಒಂದಲ್ಲ ಒಂದಿನ ನಿಮ್ಮಿಬ್ರು ಮದುವೆ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ ಅಂತ ಒಂದು ಮುನ್ಸೂಚನೆ ಅಷ್ಟೆ. ದಿನ ಈ ಕಣ್ಣ ಮುಚ್ಚಲೆ ಪಾರ್ವತಿ, ನಿನಗನ್ನಿಸ್ತಾ ಇಲ್ಲ ವೀರಯ್ಯ ದೇವನಿಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ? ಆದಿತ್ಯನ ಜೊತೆ ನಿನ್ನ ಪಾಣಿಗ್ರಹಣ ಆಗಿದ್ದಕ್ಕೆ ಇಬ್ಬರು ಸಾಕ್ಷಿ, ಒಂದು ಆ ಪರಮೇಶ್ವರ, ಇನ್ನೊಂದು ವೀರಯ್ಯ. ಇನ್ನು ನಿನ್ನ ಪ್ರೀತಿನ ಮುಚ್ಚಿಡೋಕ್ ಸಾಧ್ಯನೇ ಇಲ್ಲ. ಏನೇ ಆದ್ರೂ ಇವತ್ತು ಇವಾಗಲೇ ಆರ್ಭಟಿಸ್ತಾ ಇರೋ ಅಖಿಲಾಂಡೇಶ್ವರಿ ಇವತ್ತು ನನ್ನ ಎದುರು ಮಂಡಿ ಉರ್ಲೇಬೇಕು. ಪಾರ್ವತಿ, ಅವಳಗ್ ಪ್ರಸಾದ ಕೊಟ್ಟಿಯಾ? ಅಂದ್ರೆ ಏನು ನಿಮ್ ಮಾತಿನ ಅರ್ಥ? ಪಾರ್ವತಿಯ ಪಾಣಿಗ್ರಹಣ ಆದಿತ್ಯನ ಜೊತೆ ಆಗಿದೆ ಅಂತನ? ಹೌದು ಹೌದು. ಇಲ್ಲ, ನಾನಿದನ್ನ ನಂಬಲ್ಲ. ನನ್ನ ಮಗನ ಬಾಳನ್ನ ಹಾಳು ಮಾಡಬೇಕು ಅಂತ ನೀವು ಯಾವತ್ತಿಂದನೂ ಹೊಂಚ ಹಾಕ್ತಾ ಇದ್ರಿ. ಇಲ್ಲಿಗೆ ಬಂದು ಅದನ್ನೇ ಮಾಡ್ತಿದ್ದೀರಾ ವೀರಣ್ಣ. ಅದಕ್ಕೆ ಆದಿತ್ಯ ಪಾರ್ವತಿಯ ಪಾಣಿಗ್ರಹಣ ಆಗಿದೆ ಅಂತ ಸುಳ್ಳು ಕತೆ ಕಟ್ಟಿ ಹೇಳ್ತಾ ಇದ್ದೀರಾ? ಹಳ್ಳಿ ಜನಕ್ಕೆ ಕಥೆ ಕಟ್ಟಕ್ಕೂ ಬರೋದಿಲ್ಲ, ಅಭಿನಯ ಮಾಡೋದಕ್ಕೂ ಬರೋದಿಲ್ಲ ಅಖಿಲಾಂಡೇಶ್ವರಿ. ಇಲ್ಲೇನಿರುತ್ತೋ ಅದಿಲ್ಲಿ ಬರುತ್ತೆ, ಇಲ್ಲೇನ್ ಬರುತ್ತೋ ಅದೇ ಇಲ್ಲಿರುತ್ತೆ. ಕತೆ ಕಟ್ಟೋದ್ರಲ್ಲಿ ಅಭಿನಯಿಸೋದ್ರಲ್ಲಿ ನಿನ್ನನ್ನು ಮೀರಿಸೋರು ಯಾರಿದ್ದಾರೆ? ಎಲ್ಲ ಗೊತ್ತಿದ್ದು ಗೊತ್ತಿಲ್ದಿರೋ ತರ ನವರಂಗಿ ನಾಟಕ ಆಡ್ತಾ ಇದೆಯಲ್ಲ ನೀನು. ನೀನು ಅಭಿನೇತ್ರಿ, ನೀನು ಸಾಕು. ನಿಲ್ಸಿ ವೀರಣ್ಣ. ಪ್ರಸಾದ ತಗೋ. ತಗೋ.
ಆದಿತ್ಯನಿಗೂ ಪಾರ್ವತಿಗೂ ಪಾಣಿಗ್ರಹಣ ನಡೆದಿದೆ ಅಂತ. ಅವಳ ಕೈ ನೋಡಿ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ವೀರಣ್ಣ. ಪಾರ್ವತಿ ನನ್ನ ಅಂತಃಕರಣಕ್ಕೆ ತುಂಬಾ ಹತ್ತಿರವಾದ ಹುಡುಗಿ. ಅವಳು ನಾನಿಟ್ಟ ನಂಬಿಕೆಗೆ ಮೋಸ ಮಾಡಲ್ಲ ಅನ್ನೋ ವಿಶ್ವಾಸ ನನಗಿದೆ. ಆದಿತ್ಯನಿಗೂ ಯಾಮಿನಿಗೂ ನಿಶ್ಚಿತಾರ್ಥ ನಡೆದಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ಪಾರ್ವತಿ. ನಿನ್ನ ಕಣ್ಣಿಗೆ ನೀನೇ ಮಣ್ಣೆರ್ಚ್ಕೋಬೇಡ ಅಖಿಲಾಂಡೇಶ್ವರಿ. ಆದಿತ್ಯ ಪಾರ್ವತಿ ಪಾಣಿಗ್ರಹಣ ನಡೆದಿರೋದು ಶಿವನ ಸಾನ್ನಿಧ್ಯದಲ್ಲಿ, ಅದಕ್ಕೆ ಆ ಭಗವಂತನೇ ಸಾಕ್ಷಿ, ಜೊತೆಗೆ ಈ ವೀರಯ್ಯನ ಕಣ್ಣುಗಳು ಸಾಕ್ಷಿ. ನಿನಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಈಗಲೇ ನಿರೂಪಿಸ್ತೇನೆ. ಅದು ಹೇಗೆ ನಿರೂಪಿಸ್ತಿರೋ ಏನು ನಿರೂಪಿಸ್ತಿರೋ ನಿರೂಪಿಸಿ. ಅಂದ್ರೆ ಗುರುಗಳು ಹೇಳಿದ ಹಾಗೆ ಯಾಮಿನಿ ಆದಿಯ ಪಾಣಿಗ್ರಹಣ ನಡೆದಿದೆ, ಇವರಿಬ್ರಿಗೂ ಮದುವೆ ಆಗಿದೆ ಅಂತ ತಾನೇ ಅರ್ಥ? ರಘು, ಈ ಖುಷಿ ವಿಚಾರನ ಗುರುಗಳಿಗೆ ಹೇಳ್ಕೊಳ್ಳೋಣ, ಬನ್ನಿ. ಪಾರ್ವತಿ, ನೀನ್ ಮಸಿ ಬಳಕೊಂಡಿದ್ದು ನಿನ್ ಕೈಗಲ್ಲ, ನಿನ್ ಹಣೆಗೆ. ಆ ಅಖಿಲಾಂಡೇಶ್ವರಿ ಕೈಯಲ್ಲಿ ಸೀಮೆ ಸುಣ್ಣ ಇಟ್ಕೊಂಡಿದ್ದಾಳೆ, ಅದ್ರ ಮೇಲೆ ಅವಳು ಬರಿತಾ ಇರ್ತಾಳೆ. ಪ್ರತಿ ಸಲ ಅದನ್ನ ಹಳಸೋದಕ್ಕೆ ನಿನ್ನ ಜೀವನದಲ್ಲಿ ವೀರಯ್ಯನಂತವ್ರು ಯಾರೂ ಬರಲ್ಲ, ಯಾರೂ ಬರಲ್ಲ. ಹಾಗೆ ಸ್ವಲ್ಪ ಆತಂಕದ ವಿಚಾರನೂ ಇದೆ. ನಿಮ್ಮ ಮಗನ ಜಾತಕ ನನಗೆ ಗೊತ್ತಿರೋದ್ರಿಂದ ಆ ಜಾತಕದಲ್ಲಿ ಹಲವು ಕಂಟಕಗಳಿವೆ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ಆದಿ ಮದುವೆಗೆ ಕಂಟಕನ? ಗಾಬರಿ ಆಗ್ಬೇಡಿ ತಾಯಿ, ಎಲ್ಲ ಶಿವನ ಅನುಗ್ರಹದಿಂದ ಸುಸೂತ್ರವಾಗಿ ನಡೆಯುತ್ತೆ. ಆದ್ರೆ ಒಂದು ಸೀತಾರಾಮ ಕಲ್ಯಾಣೋತ್ಸವ ಮಾಡೋದು ಒಳ್ಳೇದು. ಆಗ್ಲಿ ಗುರುಗಳೇ, ಕಂಟಕ ನಿವಾರಣೆ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಸೀತಾರಾಮ ಕಲ್ಯಾಣ ಮಾಡಿಸ್ತೀವಿ. ಆದ್ರೆ ಗುರುಗಳೇ, ಆ ಸೇವೆನ ಮಾಡಿಸಿದ ನಂತರ ಮತ್ತೆ ಕಂಟಕ ಇರೋದಿಲ್ಲ ಅಲ್ವಾ ತಾಯಿ? ಕಾಡೋಕೊಬ್ರಿದ್ರೆ ಕಾಯೋಕೊಬ್ರು ಇದ್ದೇ ಇರ್ತಾರೆ. ಮಹಾಮಂಗಳಾರತಿ ಸಮಯ ಆಯ್ತು, ಎಲ್ಲರೂ ಮಂಗಳಾರತಿ ತಗೊಳ್ಳಿ, ಎಲ್ಲ ಒಳ್ಳೇದಾಯ್ತು. ಆಯ್ತು ಗುರುಗಳೇ. ಮೂವತ್ತು ನಿಮಿಷ ಸಮಯ ಕೊಡ್ತಾ ಇದ್ದೀನಿ, ಕೇವಲ 30 ನಿಮಿಷ. ಅಯ್ಯೋ ದೇವ್ರೆ, ಪುತಿಯವ್ರ ಕೊಟ್ಟ ಸಮಯ ಮುಗೀತು. ನನ್ ಕೊಳ್ಳಲ್ ತಾಳಿ ಇದೆ ಅನ್ನೋ ವಿಷಯನ ಅಖಿಲಮ್ಮಂಗ್ ಹೇಳಕ್ಕೆ ಅಂತಾನೆ ಬಂದಿದ್ದಾರೆ. ಈಗ ಏನ್ ಮಾಡೋದು?